ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಹಾಗೆ ದೀಪಾವಳಿ ಹಬ್ಬ ಬಂತು. ಹೆಚ್ಚಿನ ಜನರ ಮನೆಯಲ್ಲಿ ಹೋಳಿಗೆ ಮಾಡೇ ಮಾಡ್ತಾರಲ್ವ? ಹಾಗೆ ಅನ್ಕೋತಾ ಇರುವಾಗ ಇವತ್ತು ನಮ್ಮನೆಯಲ್ಲಿ ಅಮ್ಮ ಚಪಾತಿ ಮಾಡುವಾಗ ಒಂದು ಅಂಗಡಿಯ ನೆನಪಾಯಿತು. ಲಾಸ್ಟ್ ಟೈಮ್ ನಾವು ಚೌತಿ ಹಬ್ಬದ ಟೈಮಲ್ಲಿ ಹೋಗಿದ್ವಲ್ವ, ಸಂಘನಿಕೇತನದ ಒಂದು ವಿಡಿಯೋ ಹಾಕಿದ್ದೆ ನೋಡಿ. ಆ ಟೈಮಲ್ಲಿ ಹೋಗುವಾಗ ನಾವು ಆ ಅಂಗಡಿಯಿಂದ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟನ್ನೆಲ್ಲ ತೊಗೊಂಡು ಬಂದ್ವಿ. ಯಾವಾಗಲೂ ನಾವು ಅಲ್ಲಿಂದನೇ ತೊಗೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಆಗುತ್ತೆ ಚಪಾತಿ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ, ಚಪಾತಿ ತುಂಬ ಚೆನ್ನಾಗಾಗತ್ತೆ. ಹಾಗೆ ನನಗೆ ಇನ್ನು ದೀಪಾವಳಿ ಟೈಮಲ್ಲಿ ಹೋಳಿಗೆ ಮಾಡುವಾಗ ಗೋಧಿ ಹಿಟ್ಟು ಬೇಕೇ ಬೇಕಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ. ಯಾರೆಲ್ಲ ಲೋಕಲ್ ಮ್ಯಾಂಗ್ಳೂರಲ್ಲಿ, ಸುರತ್ಕಲ್ಲಲ್ಲಿ ಇದ್ದೀರಾ ನನ್ನ ವ್ಯೂವರ್ಸ್, ಅವರಿಗೋಸ್ಕರ. ಹೆಚ್ಚಿನ ಜನರಿಗೆ ಗೊತ್ತೇ ಇರುತ್ತೆ, ಆದರೆ ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ, ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಆ ಅಂಗಡಿ ಹೇಗಿದೆ, ಎಲ್ಲಿದೆ ಅಂತ ಡೀಟೇಲ್ ಆಗಿ ತೋರಿಸ್ತೇನೆ, ಓಕೆನಾ? ಸೊ ನಾ ಆಗಲೇ ಹೇಳಿದಂಗೆ ಆವತ್ತು ಚೌತಿ ಹಬ್ಬದ ಟೈಮಿಗೆ ಮ್ಯಾಂಗ್ಳೂರಿಗೆ ಹೋಗುವಾಗ ಈ ವಿಡಿಯೋ ಶೂಟಿಂಗ್ ಮಾಡಿದ್ದು. ನೈಟಲ್ಲಿ ಆನ್ ದ ವೇ ಹೋಗುವಾಗ ರೋಡು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ತಾ ಹೋಗಿ. ಫೈನಲಿ ನಾವು ಬಂದು ತಲುಪಿದ್ವಿ. ಇದೆ ನೋಡಿ ಆ ಅಂಗಡಿ. ಇಲ್ಲಿರೋ ಐಟಮ್ಸ್ಗಳನ್ನು ಇನ್ನು ತೋರಿಸ್ತೇನೆ ನಿಮಗೆ ಒನ್ ಬೈ ಒನ್. ಇಲ್ಲಿ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟಲ್ಲಿ ಬೇರೆ ಬೇರೆ ಐಟಮ್ಸ್ಗಳು ಕೂಡ ಸಿಗುತ್ತೆ, ತೋರಿಸ್ತಾ ಹೋಗ್ತೇನೆ. ಎಲ್ಲ ಐಟಮ್ಸನ್ನು ತೊಗೊಂಡಾಯಿತು. ಬೆಣ್ಣೆ ಬಿಸ್ಕೆಟ್ಗಳು, ಅವಲಕ್ಕಿ, ಗೋಧಿ ಹಿಟ್ಟು, ರವೆ, ಅಕ್ಕಿ ಹಿಟ್ಟು ಎಲ್ಲನೂ ಕೂಡ. ಹಾಗೆ ಅಂಗಡಿಯವರು ತುಂಬ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ, ಒಳ್ಳೆ ಸರ್ವಿಸ್ ಇದೆ. ಮ್ಯಾಂಗ್ಳೂರವ್ರಿಗೆ ಎಲ್ಲರಿಗೂ ಗೊತ್ತೇ ಇದೆ ಈ ಅಂಗಡಿ. ಹಾಗೆ ಕಸ್ಟಮರ್ಸ್ ಅಂತೂ ಬರ್ತಾನೆ ಇರ್ತಾರೆ, ಹೋಗ್ತಾ ಇರ್ತಾರೆ, ತುಂಬ ಬ್ಯುಸಿ ಅಂಗಡಿ ಇದು. ರಾಗಿ ಹಿಟ್ಟು ಕೂಡ ಸಿಗುತ್ತೆ, ಎಲ್ಲನೂ ಸಿಗುತ್ತೆ, ಮಿಲ್ ಅಲ್ವಾ ಇದು, ಹಾಗಾಗಿ ಫ್ರೆಶ್ ಆಗಿ ಬಿಸಿ ಬಿಸಿ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟನ್ನು ಕೊಡ್ತಾರೆ. ಇಲ್ಲಿ ನೋಡಿ ಐಟಮ್ಸ್ ಎಲ್ಲ ಇದೆ, ಹಪ್ಪಳ, ಸಂಡಿಗೆ, ಹಳ್ಳಿ ಐಟಮ್ಸ್ಗಳು, ಹಳ್ಳಿಯಿಂದ ಬರುವಂಥದ್ದು. ಒಳಗೆ ಹೋಗಿಲ್ಲ ನಾನು, ಹೊರಗಡೆಯಿಂದನೇ ಶೂಟಿಂಗ್ ಮಾಡ್ಕೊಂಡು ಬಂದೆ. ಕಾಣಿಸುತ್ತಲ್ವ, ಫುಲ್ ಹಿಟ್ಟಿನ ಸಾಮ್ರಾಜ್ಯವೇ ಇದೆ, ಎಲ್ಲ ರೆಡಿ ಮಾಡಿ ಮಾಡಿ ತಂದಿಟ್ಟಿಟ್ಬಿಡ್ತಾರೆ ಇಲ್ಲಿ. ಮತ್ತು ಕಸ್ಟಮರ್ ಬಂದಂಗೆ ಬಂದಂಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಡ್ತಾನೆ ಇರ್ತಾರೆ. ಹಾಗೆಯೇ ಎರಡು ಮೂರು ಜನ ವರ್ಕರ್ಸ್ ಇದ್ದಾರೆ ಅಟೆಂಡ್ ಮಾಡೋಕ್ಕೆ. ನಾವು ಒಮ್ಮೆ ಹೋದರೆ ಒಂದು ತಿಂಗಳ ಎರಡು ತಿಂಗಳಿಗೆ ಆಗೋಷ್ಟು ಹಿಟ್ಟನ್ನು ತಂದ್ಕೊಬಿಡ್ತೇವೆ, ಏನೂ ಆಗಲ್ಲ. ತುಂಬ ವರ್ಷದಿಂದ ಅಲ್ಲೇ ತರೋದು ನಾವು, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಐಟಮ್ಸ್ ಪರ್ಚೇಸ್ ಮಾಡಿ ಟ್ಯಾಕ್ಸಿಗೆ ತುಂಬ್ತಾ ಇದ್ದೇವೆ. ಯಾವುದು ಅಂಗಡಿ ಗೊತ್ತಾ? ಇದೆ ನೋಡಿ, ಧರ್ಮ ಪ್ರಕಾಶ ಮಿಲ್ಸ್ ಅಂತ. ಇದು ಮ್ಯಾಂಗ್ಳೂರಲ್ಲಿ ಕಾರ್ ಸ್ಟ್ರೀಟಲ್ಲಿ ಬರೋದು, ರಥಬೀದಿ ಅಂತ ಇದೆ ಕಾರ್ ಸ್ಟ್ರೀಟಲ್ಲಿ, ಅಲ್ಲಿ ಬರುತ್ತೆ. ಯಾರಿಗೆ ಕೇಳಿದ್ರು ಕೂಡ ಹೇಳ್ತಾರೆ ರಥಬೀದಿಗೆ ಹೋಗಿ ಕೇಳಿದರೆ. ಹಾಗೆ ಮ್ಯಾಂಗ್ಳೂರಲ್ಲಿ ಇದ್ದವರಿಗೆ ಎಲ್ರಿಗೂ ಗೊತ್ತೇ ಇದೆ, ಆದರೆ ಔಟ್ಸೈಡರ್ ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ, ಅಂದರೆ ಮ್ಯಾಂಗ್ಳೂರು ಬಿಟ್ಟು ಹೊರಗಡೆ ಇರೋರಿಗೆ ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಅಂತಲೇ ನಾನು ವಿಡಿಯೋ ಮಾಡ್ಕೊಂಡದ್ದು. ಹಾಗೆ ಒಮ್ಮೆ ನೀವು ಕೂಡ ವಿಸಿಟ್ ಮಾಡಿ ತೊಗೊಂಡು ಬಂದು ನೋಡಿ, ಖುಷಿ ಖುಷಿಯಾಗಿ ಹೋಳಿಗೆ ಮಾಡ್ಕೊಂಡು ತಿನ್ನಿ, ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ನಿ. ಇನ್ನು ನಾವು ಹೊರಟೇವು ಅಲ್ಲಿಂದ. ನೋಡಿದ್ರಲ್ವಾ ನೀವೆಲ್ಲರೂ ಕೂಡ ಧರ್ಮ ಪ್ರಕಾಶ ಮಿಲ್ಸ್ ಹೇಗಿದೆ ಅಂತ. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಅಷ್ಟಲ್ಲದೆ ರವೆ, ಅವಲಕ್ಕಿ ಎಲ್ಲನೂ ಕೂಡ ಸಿಗುತ್ತೆ.
ಹಾಗೆ ಬೇಕ್ರಿ ಬಿಸ್ಕೆಟ್ಗಳು, ಚಿಪ್ಸು, ಹಳ್ಳಿದು ಹಪ್ಪಳ, ಸಂಡಿಗೆ ಎಲ್ಲ ಕೂಡ ಸಿಗತ್ತೆ. ಒಮ್ಮೆ ವಿಸಿಟ್ ಮಾಡಿ, ಚೆನ್ನಾಗಿರತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.